ಕುಣಿತ ಇದ್ದಾಗ ಈ ಸರಿ ಪಾತ್ರಗಳು ಅಂತ ಯೋಚನೆ ಮಾಡಿದ್ವಿ. ಈ ಸರಿ ಕೂಡ ಹೊಸ ಪಾತ್ರಗಳನ್ನು ಅಂದರೆ ನಾನು ಹೆಂಗೆ ಕಷ್ಟಪಟ್ಟು ಬಂದು ಅಥವಾ ಯಾರೋ ಕಷ್ಟಪಡೋರನ್ನ ಹುಡುಕಿ ಪ್ರತಿಭೆಗಳನ್ನ ಹುಡುಕಿ ಕೆಲಸ ಮಾಡಿಸ್ಬೇಕು ಅನ್ನೋ ಆಸೆ ಸದಾ ನನಗೆ ಇರುತ್ತೆ. ನಾನು ಡೈರೆಕ್ಷನ್ ಕೊಟ್ಟರೆ ಖಂಡಿತವಾಗ್ಲೂ ಅಂಥವ್ರನ್ನ ಕರೆಸ್ತಾನೆ ಇರ್ತೀನಿ. ಮೊದಲನೇದಾಗಿ ಈ ವಿಷಯಕ್ಕೆ ಬಂದರೆ ಅಮ್ಮ ಕಲ್ಯಾಣಿ ಅಮ್ಮ ನನಗೆ ಕೈಮೂರು ಮಗನಲ್ಲಿ ಅಮ್ಮ ಇದರಲ್ಲಿ ಏನಂತ ಅಮ್ಮ. ಆಮೇಲೆ ನನಗೆ ಬಹುಶಃ ನೀವು ಸಲಗದ್ದ ಮೊದಲು ಒಂದು ಟೀಸರ್ ಬಿಟ್ಟೆ ನಾನು ಆ ಮೊದಲನೇ ಟೀಸರ್ಗೆ ಕಲ್ಯಾಣಿ ಅಮ್ಮ ಆಕ್ಚುಲಿ ಸಲಗನ್ನೇ ಮಾಡಬೇಕಾಗಿತ್ತು ನನ್ನ ಜೊತೆ. ಅಲ್ಲಿ ಹೈದರಾಬಾದಿಂದ ಅವ್ರ ಮಧ್ಯೆ ಅಂಥ ಪರಿಸ್ಥಿತಿಲಿ ನನಗೆ ಡಬ್ಬಿಂಗ್ ಮಾಡಿ ಕಳಿಸ್ಕೊಟ್ರು. ಅವ್ರಿಗೆ ಪುಟ್ಟಿ ಎರಡು ಮಕ್ಕಳಿದ್ದಾರೆ ಫಿಲ್ಮ್ಸು. ಆ ಟೈಮಲ್ಲಿ ಹೋಗಿ ಸರ್ ಬನ್ನಿ ಬನ್ನಿ ಇವಾಗ ಗೊತ್ತು ಬಿಡಿ ಸರ್ ಕಡೆ ನಾಗಿ ಸರ್ ಬರ್ಬೇಕು ದಯವಿಟ್ಟು ವೇದಿಕೆ ಮೇಲೆ ನೋಡಿ. ಈಗ ಡಿಗ್ಲಾದ ಕಳೆ ಬಂತು ಕಾಯ್ತಾ ಇದ್ದೀವಿ ನಾವು. ಮೊದಲನೇ ಸರಿ ಆ ಟೀಸರ್ಗಳು ಬಿಟ್ಟಾಗ ಅದಕ್ಕೆ ಹೈದರಾಬಾದಿಂದ ನಾನು ನಿಮಗೆ ಆ ವಾಯ್ಸ್ ಡಬ್ ಮಾಡಿ ಕಳಿಸ್ತೀನಿ ಅಂದ್ಬಿಟ್ಟು ತುಂಬ ಎಮೋಷನಲ್ ಆಗಿ ಮಾಡಿ ಕಳಿಸಿದ್ರು. ಒಂದು ಸಲದ ನಾವು ಮಾಡೋಕ್ಕಾಗಲಿಲ್ಲ. ಅವರು ಖುಷಿ ಆಗೋದು ನಾನು ಖುಷಿ ಆಗೋದೆ. ಆಮೇಲೆ ಆ ಪಾತ್ರದಲ್ಲಿ ಕೆಲವು ಬದಲಾವಣೆ ಇತ್ತು. ನನಗೆ ಆಸೆ ಇತ್ತು ನಾನು ಮಾಡಿದ್ರೆ ಆ ಎಮ್ಮ ಮದನ್ ಮಾಡಬೇಕು ಏನಾರ ಮಾಡಿ ಅಂದರೆ ಅಂಥ ಒಳ್ಳೆ ಇಂಟೆನ್ಸ್ ಪರ್ಫಾರ್ಮ್ ಮಾಡುವಂಥ ನಮ್ಮಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಹೆಣ್ಣು ಅಂತ ನಾನು ನೋಡಿದ್ದೀನಿ ನಾನು ಅದನ್ನು. ಸೊ ಹಾಗಾಗಿ ಅವರು ನಾನು ನಿಂತರೆ ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾರೆ ನಾನು ನಮ್ಮ ಅಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅವ್ರ ಮಾತಾಗ್ಬೋದು ಅವರ ಕಲಿಯೋ ರೀತಿ ಆಗ್ಬೋದು ಕಲಿಯೋದಾಗ್ಬೋದು ಅದು ನನಗೆ ತುಂಬ ಇಷ್ಟ. ಅದಾದಮೇಲೆ ಇನ್ನೊಂದು ವಿಷಯ ಅಂದರೆ ಅವರು ಹೇಮಂತ್ ಅಂತ ಹೊಸ ಹೇಳಿದ್ರು. ಹೇಮಂತನ ಸುಮಾರು ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿಸ್ತಾ ಇದ್ದೆ. ಪಾಪ ಅವನ ಹೆಸರು ಅವಾಗ ಹೇಗಿತ್ತು ಬಂದ ಹೆಸರು ಬಿ ಜಯರಾಮ್ ಅಂತ ಇತ್ತು. ನವೀನ್ ಅಂತ ಕರಿತಾ ಇದ್ದೆ. ಪ್ರೀತಿಯಿಂದ ಬಿ ಜಯರಾಮ್ನ ನಾವು ಒಂದು ಸಿನಿಮಾಗೆ ಬೀಜ ಅಂತ ಹೇಳ್ತಿದ್ವಿ. ಬರೋಣ ಇದರಲ್ಲೊಂದು ತುಂಬ ಒಳ್ಳೆ ಪಾತ್ರ ಮಾಡ್ತಾನೆ ಇಟ್ಕೊಂಡು. ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಬೇಕು. ನಮ್ಮ ಮಂಜು ಅಂತ ಇದ್ದಾರೆ ಡ್ರ್ಯಾಗನ್ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಹೇಳಿ ಕರೆಯಮ್ಮ.